ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲ ಏನು ಸಹಕಾರ ಮಹಾಮಂಡಲಕ್ಕೆ 2% ನಿಧಿಯನ್ನು ಏನು ಕೊಡಬೇಕು ಅಂತಕ್ಕಂಥದ್ದಿದೆ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ಇವತ್ತು ಪ್ರೋಗ್ರಾಮ್ನ ಮಾಡಿದ್ದಾರೆ. 2% ಕೊಡಬೇಕಾದದ್ದನ್ನು 2 ಕೋಟಿ ಹಣವನ್ನು ಇವತ್ತು ಸಹಕಾರ ಮಹಾಮಂಡಲಕ್ಕೆ ಕೊಡ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಸ್ಮರಿಸಿದ. ರಾಜೇಂದ್ರ ಕುಮಾರ್ ಅಧ್ಯಕ್ಷ ಆದ್ಮೇಲೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾರ್ಕೆಟಿಂಗ್ ಫೆಡರೇಷನ್ ಲಾಭ ಮಾಡ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಏನೇನು ಯೋಜನೆಗಳನ್ನು ಹಾಕಿದ್ದಾರೆ ಅವೆಲ್ಲವನ್ನ ಕೂಡ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವರ ಎಲ್ಲ ಟೀಮ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದೇ ಥರ ಜಿ ಟಿ ದೇವೇಗೌಡರು ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಆದ್ಮೇಲೆ ಸಹಕಾರ ನಿಧಿ ಏನಿರ್ತದೆ 2% ಅದನ್ನು ವಿಶೇಷವಾಗಿ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಸಹಕಾರಿಗಳಿಗೆ ಟ್ರೈನಿಂಗ್ನ ಕೊಡ್ತಕ್ಕಂಥದ್ದು, ಒಳ್ಳೊಳ್ಳೆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ವಿಶೇಷವಾಗಿ ಸಹಕಾರ ಮಹಾಮಂಡಲ ಉಳಿಬೇಕು ಅಂತಕ್ಕಂಥದ್ದನ್ನು ಅವರ ಮೊದಲನೇ ಪ್ರಯತ್ನ. ಆ ಮೊದಲನೇ ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅದೇ ಥರ ರಾಜೇಂದ್ರ ಕುಮಾರ್ ಅವರು ಕೂಡ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಡಿ ಸಿ ಸಿ ಬ್ಯಾಂಕ್ ಇರ್ಬೋದು, ಅವರು ಡಿ ಸಿ ಸಿ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಯಾವಾಗ ಕೋವಿಡಲ್ಲಿ ಸತ್ತು ಅವರೆಲ್ಲರಿಗೂ ಕೂಡ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಕೂಡ ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಕೋವಿಡಲ್ಲಿ ಸಂದರ್ಭ ಬಂದಂಥ ಸಮಯದಲ್ಲಿ ಹಿಂಗೆ ಸಹಕಾರ ಇಲಾಖೆಗೆ ಏನೆಲ್ಲ ಸಹಕಾರ ಕೊಡ್ಬೋದು ಕೋವಿಡ್ ಇದರಲ್ಲಿ ಅದನ್ನು 100ಕ್ಕೆ 100 ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಫೆಡರೇಷನ್ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಮನಸ್ಸು ಮಾಡದೆ ಹೋದ್ರೆ ಸಹಕಾರ ಕ್ಷೇತ್ರ ಉಳಿತಕ್ಕಂಥದ್ದು ಬಹಳ ಕಷ್ಟ ಆಯ್ತದೆ. ಎಲ್ಲ ರಿಯಲ್ ಎಸ್ಟೇಟ್ ಅವರು ಬೇರೆ ಬೇರೆ ಈ ಲೇಬರ್ ಅಲ್ಲೇನು ಸಿಗುತ್ತೆ ಇಲ್ಲಿ ನಮ್ಗೆ ಸಿಗುತ್ತೆ ಅಂತ ಭಾವನೆಯಿಂದ ಬರ್ತಾರೆ. ಅದು ಸಹಕಾರ ಕ್ಷೇತ್ರದಿಂದ ನಾವೇನೇನು ಮಾಡ್ಬೋದು, ಮನೆ ಕೊಡ್ಬೋದು, ಸೈಟ್ ಕೊಡ್ಬೋದು, ನಮ್ಮೆಲ್ಲ ವಾಹನಗಳು ಕೊಡ್ಬೋದು, ಕೃಷಿಕರಿಗೆ ರೈತರಿಗೆ ಬೇಕಾದಂತಹ ಸಾಲ ಸೌಲಭ್ಯ ಕೊಡ್ಬೋದು, ಅಂಗವಿಕಲರಿಗೆ ಇಲ್ಲಿ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಸಹಕಾರ ಸಂಘಗಳು ಇದ್ದಾವೆ. ಕಾರ್ಮಿಕರು ಇರ್ಬೋದು, ವಿದ್ಯಾವಂತರು ಇರ್ಬೋದು, ಡಾಕ್ಟರ್ಗಳು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಹಕಾರ ಕ್ಷೇತ್ರ ಇದೆ. ಅದರಿಂದ ಈ ಸಹಕಾರ ಕ್ಷೇತ್ರವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಹಿರಿಯರು ಇರೋದ್ರಿಂದ, ನಮ್ಮ ಸಹಕಾರ ಸಚಿವರು ಇದ್ದುದರಿಂದ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ದಯಮಾಡಿ ನಮ್ಮಲ್ಲಿ ಏನೇ ಇರಲಿ ಒಳಗಡೆ ಬಂದ್ಮೇಲೆ ಬಿಟ್ಬಿಡ್ಬೇಕಂದೆಲ್ಲ ಹೊರಗಡೆ ಅಭಿವೃದ್ಧಿ ಪೂರ್ವಕವಾದಂಥ ಚರ್ಚೆಗಳು ಆಗ್ಬೇಕು. ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕಡೆ ಅಂತ ಸಲಹೆ ಸಹಕಾರಗಳನ್ನ ಸಹಕಾರ ಮಂತ್ರಿಗಳು ಕೊಟ್ಟರೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಏನು ಅಮೆಂಡ್ಮೆಂಟ್ಗಳು ಆಗಬೇಕು, ನಿಮ್ಗೆ ಅನುಭವ ಇದೆ, ನೀವೆಲ್ಲ ಹಿರಿಯವರಿದ್ದೀರಿ ನೋಡಿ. 1924 ಅಧ್ಯಕ್ಷ ಅಲ್ಲೇ ಕೂತಿದ್ದಾರೆ, ಏ ಬೇರೆ ದಿನ ಪ್ರತಿ ಡೇ ಅಲ್ಲಿ ಇರ್ತಾರೆ ಅಂತೇಳಿ ಉಪಾಧ್ಯಕ್ಷರು ಹೇಳ್ತಿದ್ದಾರೆ. ಹಂಗೆ ಸಹಕಾರಿ ಇಂಥ ಸೇವೆ ಸೋಮಶೇಖರ್ ಅವರು ಬರ್ತಾ ಹೇಳ್ತಿದ್ರು. ಇಲ್ಲ ನೋಡ್ರೆ ನನಗೆ ರಾಜಕಾರಣ ನೋಡಾಯ್ತು, ಅಲ್ಲಿ ಶಾಸಕನಾಗಿ ನೋಡಿದ್ದೆ, ನಾನು ಇಲ್ಲಿ ಮಂತ್ರಿಯಾಗಿ ನೋಡ್ತಾ ಇದ್ದೀನಿ. ನನಗೆ ಅಷ್ಟೊಂದು ಆಸಕ್ತಿ ಪ್ರೀತಿ ನನಗೆ ಕಾಣ್ತಾ ಇಲ್ಲ ನನಗೆ. ಆದರೆ ಸಹಕಾರ ನಾನು ಅದನ್ನೇ ಯಾವಾಗ ಹೇಳಿದೆ ಅವ್ರಿಗೆ, ನಿಮ್ಮ ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ, ಎಷ್ಟು ಆಸಕ್ತಿ ಇದೆ, ಬನ್ನಿ ಹೋಗೋಣ ಒಟ್ಟಿಗೆ ಅಂತೀರಿ, ಫಾರಿನ್ ಕರ್ಕೊಂಡು ಹೋಗ್ತೀರಿ, ಜೊತೇಲಿ ಹೋಗ್ತೀರಿ, ಮಂತ್ರಿಯಾಗಿದ್ರು ಈ ರೀತಿ ಸಹಕಾರಿಗಳೊಡಗೂಡಿರೋದ್ರಿಂದ ನಿಮ್ಗೆ ಅಲ್ಲಿ ತೃಪ್ತಿ ಕಾಣ್ತಾ ಇಲ್ಲ. ಸಹಕಾರ ಕ್ಷೇತ್ರ ತೃಪ್ತಿ ಕೊಡುತ್ತೆ, ಇದ್ರ ಮೂಲಕನೇ ಹೆಚ್ಚು ಹೆಚ್ಚು ನೀವು ಬೆಳೀರಿ ಅಂತೇಳಿ ನಾನು ಸಚಿವರನ್ನು ಮಾತಾಡ್ಕೊಂಡು ಬರ್ತಾ ಇದ್ದು. ಆ ರೀತಿ ಇವತ್ತು ಸಹಕಾರಿ ಮಾರಾಟ ಮಹಾಮಂಡಲ ನಮ್ಗೆ 2 ಕೋಟಿ ಶಿಕ್ಷಣಕ್ಕೆ, ಪ್ರಚಾರಕ್ಕೆ, ತರಬೇತಿಗೆ ಒಂದು ಸಹಕಾರ ಶಿಕ್ಷಣವನ್ನು ಪ್ರಾಮಾಣಿಕವಾಗಿ ನಮಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮೆಲ್ಲ ನಿರ್ದೇಶಕರಿಗೆ ತಮ್ಮನ್ನು ಕರೆದು ಗೌರವಿಸಿ ಆ ಒಂದು ಶಿಕ್ಷಣ ನಿಧಿಯನ್ನು ಕೊಟ್ಟಿದ್ದೀರಿ. ಇದು ರಾಜ್ಯಕ್ಕೆ ಒಂದು ಆದರ್ಶ ಇದು ಕೊಟ್ಟಿದ್ದೀರಿ, ಇದರಿಂದ ಮಹಾಮಂಡಲಕ್ಕೂ ಕೂಡ ಅನುಕೂಲ ಆಗುತ್ತೆ, ನೀವು ಆಶೀರ್ವಾದ ಮಾಡಿದ್ದೀರಿ ಅಂತೇಳಿ ಬೆಳೆಸಲಿಕ್ಕೆ ಸಾಧ್ಯತೆ. ಇವತ್ತು ಇದೇ ನಮ್ಮ ಮಂಗಳೂರಿನ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ನಾನು ಸುಮಾರು 28 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಮೊದಲನೇ ಡಿ ಸಿ ಬ್ಯಾಂಕ್ ಅಂತ ಹೇಳಿಕ್ಕೆ ನಮ್ಮ ಸಚಿವರು ಹೇಳಿದ್ದಾರೆ, ಮತ್ತು ಕೊರೋನಾ ಟೈಮ್ನಲ್ಲಿ ಆಶಾ ಕಾರ್ಯಕರ್ತರಿಗೆ ಕೊಡುವ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು 1 ಲಕ್ಷ ರೂಪಾಯಿ ಸರ್ಕಾರ ಏನು ಕೊರೋನಾದಲ್ಲಿ ರೈತರು ಮೃತಪಟ್ಟವರಿಗೆ ಸಾಲ ಮನ್ನಾ ಅಂತ ಹೇಳಿದ್ರು, ಅದನ್ನು ನಮ್ಮ ಮಂಗಳೂರಿನಲ್ಲಿ ನಾವು ಸುಮಾರು 125 ಜನರು ಮೃತಪಟ್ಟವರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾವನ್ನು ಮಾಡಿದೆ. ಇದು ಕೂಡ ಅಷ್ಟೇ, ಇವತ್ತು ಮೊನ್ನೆ ಒಂದು ನಾವು ಸಕ್ಕರೆ ಕಾರ್ಖಾನೆಗಳವರ ಸೆಮಿನಾರ್ ಅನ್ನು ಏರ್ಪಡಿಸಿದ್ದೆವು ಬ್ಯಾಂಕರ್ ಥ್ರೂ.
ಅದರಲ್ಲಿ ಇಥನಾಲ್ಗೆ ಇವತ್ತು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರವು ಇಥನಾಲ್ ಬಳಕೆಯನ್ನು ಜಾಸ್ತಿ ಮಾಡಬೇಕನ್ನುವಂತಹ ಪ್ರಯತ್ನವನ್ನು ಮಾಡಿತ್ತು. ಈಗ 10% ಈಗಾಗಲೇ ಮಿಕ್ಸ್ಅಪ್ ಮಾಡ್ತಾ ಇದೆ. ಅದನ್ನು 20% ಮಾಡಬೇಕಂತ ಹೇಳುವಾಗ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ತಾಜ್ ಹೋಟೆಲ್ನಲ್ಲಿ ಮಾಡಿತ್ತು. 20%ನಷ್ಟು ಪ್ರೊಜೆಕ್ಟ್ ಕಾಸ್ಟ್ನಲ್ಲಿ ಕಮ್ಮಿ ಆಗ್ತದೆ. ಆಮೇಲೆ ಪೊಟ್ಯಾಶ್ ಅನ್ನುವಂತಹ ಒಂದು ಕಚ್ಚಾ ಉತ್ಪಾದನೆ ಆಗ್ತದೆ ಅಂತ ಹೇಳಿದರು. ಆ ದಿವಸ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದರು, ಕಚ್ಚಾ ಪೊಟ್ಯಾಶ್ ಅನ್ನು ಪೊಟ್ಯಾಶ್ ಮಾಡುವವರು ಯಾರು? ಅದಕ್ಕೆ ನಾನು ಜವಾಬ್ದಾರಿ ತಗೊಂಡಿದ್ದೆ. ಕಚ್ಚಾ ಪೊಟ್ಯಾಶ್ ಅನ್ನು ಪೊಟ್ಯಾಶ್ ಆಗಿ ಪರಿವರ್ತನೆ ಮಾಡಿದರೆ ಇವತ್ತು ಪೊಟ್ಯಾಶ್ ಸಿಕ್ಕುವುದಿಲ್ಲ ಅನ್ನುವಂಥ ಇದೆ, ಬೆಲೆ ಜಾಸ್ತಿ ಆಗಿದೆ. ಅದರ ಜವಾಬ್ದಾರಿಯನ್ನು ನಮ್ಮ ಮಹಾಮಂಡಲದ ಮುಖಾಂತರ ನಾವು ಮಾಡ್ತೇವೆ. ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಸಹಕಾರ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು, ಪೆಟ್ರೋಲ್ ಪಂಪ್ ಮಾಡಬೇಕು ಮತ್ತು ಬೇರೆ ಬೇರೆ ಥರದ ವ್ಯವಹಾರಗಳನ್ನು ಮಾಡಬೇಕು. ಈ ಗ್ರಾಮ ಅದರ ಮುಖಾಂತರ ಎಲ್ಲ ಆರ್ಥಿಕ ವ್ಯವಸ್ಥೆ ನಡಿಬೇಕು ಅನ್ನುವ ಚಿಂತನೆ ಅಮಿತ್ ಶಾ ಅವರು ಮೊನ್ನೆ ತಿಳಿಸಿದ್ದಾರೆ. ಅದರ ಪ್ರಕಾರ ನಮ್ಮ ಸಹಕಾರಿ ಸಚಿವರು ಕೂಡ ನಮ್ಮನ್ನು ಕರೆದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಕೂಡ ಗ್ರಾಮದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನು ಸಹಕಾರಿ ಸಚಿವರು ನಮ್ಮಲ್ಲಿ ತಿಳಿಸಿದ್ದಾರೆ. ಅದನ್ನು ಕೂಡ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಇದರಲ್ಲಿ ಯಾವುದೇ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.